ನೋಡಿ ಫ್ರೆಂಡ್ಸ್, ನಾವೀಗ ಕುಟುಂಬ ಶೇರ್ ಮಾಡ್ತಾ ಇದೀವಿ. ನಾವು ಮಾಡೋ ಕುಟುಂಬ ಶೇರ್ ನಿಮ್ಗೆ ಇಷ್ಟ ಆದ್ರೆ ನಮ್ಮ ದೊಡ್ಡಮ್ಮನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಮಾತಾಡ್ತಿರೋದು ನಿಮ್ಗೆ ಇಂಗ್ರೀಡಿಯಂಟ್ಸ್ ಇಷ್ಟೇ, ಏನೇನೆಲ್ಲ ಅಂದ್ಕೊಂಡಿದ್ವಿ, ಏನೇನ್ ಆಗ್ತಾ ಇದೆ. ಅಯ್ಯೋ ಜೋರ ಬಲಿ ಶೋಬ್ಲೇ ಶೋಬ್ಲೇ ಬ್ಲೇ 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 ಶೋ. ಓಹೋ, ಇವನ್ಲೇ ಏನೋ ನಾ ಕೇಳಿದ್ಬಿಡ್ತೆ ಅಂತ ಬಳೆ ಹಾಕಬೇಕಂತೆ. ಈ ಗೊಜ್ಜುಣ್ಸೆ ಎಣ್ಣೆ ಎಲ್ಲ ಯಾಕೆ? ಒನ್ಸ್ ಮೋರ್ ಒನ್ಸ್ ಮೋರ್ ಸೂಪರ್. ಮನೆಗಿರೋದಲ್ಲ ಈಗ ಹೇಳ್ಬೇಕು ನೋಡಿ. ಇವಾಗ ದೇವ್ರೆಲ್ಲ ಹೋಯ್ತು ಅಂದ್ರೆ ದೇವ್ರ ನಮ್ಮ ಮನೆಗೆ ಬಂದು ಇವಾಗೆಲ್ಲ ದೇವ್ರನ್ನ ದೇವ್ರನ್ನೆಲ್ಲ ಕಳಿಸಿದ್ದಾಯ್ತು ಅಂದ್ರೆ ನಮ್ಮನೆಯಿಂದ. ಈಗ ನೋಡಿ ನಮ್ಮ ಹುಡುಗ ಇಲ್ಲಿ ಉಡ್ತಾ ಐತೆ, ಏನೋ ಕುಟ್ಟಣ ಕುಟ್ಟಣ ಅಂತ. ಏನ್ ಕುಟ್ಬೇಕು ನೋಡ್ರಿ, ಹುಣಸೆ ಹಣ್ಣು ಅದನ್ನು ಗೊಜ್ಜು ಗೊಜ್ಜುಣಸೆ ಹಣ್ಣು, ಜಜ್ಜುಣಸೆ ಹಣ್ಣು, ಕುಟ್ಟುಣಸೆ ಹಣ್ಣು, ಕುಟ್ಟುಣಸೆ ಹಣ್ಣು, ಕುಟ್ಟುಣಸೆ ಹಣ್ಣು ಮಾಡೋಣ ಅಂತ ಹೇಳಿ ಈ ರೀತಿ ಆಡ್ತಾ ಇದ್ದಾನೆ. ದೇವರೆಲ್ಲ ಹೋಗಿ ನೋಡಿ ಯಾವ ರೀತಿ ದೇವರೆಲ್ಲ ಹೋಗಿದ್ದಿನೋ. ನಾನು ದೀಪ ಎಲ್ಲ ಹಾಗೆ ಉರಿತಾ ಇತ್ತು, ಅದಕ್ಕೆ ಇವಾಗಲೇ ಕ್ಲೀನ್ ಮಾಡೋದು ಬೇಡ ಅಂತ ಹೇಳಿ ಎಲ್ಲ ಹಾಗೆ ಬಿಟ್ಟಿದ್ದೀನಿ. ನನ್ನ ತಂಗಿ ಮಗ ಬಂದು ಕುಟ್ಟುಣಸೆ ಹಣ್ಣು ಮಾಡೋಣ ಅಂತ ಹಠ ಮಾಡ್ತಾ ಇದ್ದಾನೆ. ಹಠ ಮಾಡ್ತಾ ಇಲ್ವಾ, ಹಠ ಮಾಡ್ತಾ ಇದ್ದಾನೆ. ನನಗೆ ಸಾಕು ಬೇರೆ ಆಗೈತೆ, ಬೆಳಗ್ಗಿಂದ ದೇವ್ರು ಬರುತ್ತೆ ಅಂತ ಎಲ್ಲ ಕೆಲಸಗಳೆಲ್ಲ ಮಾಡಿ ಮಕ್ಕಳು ಹಠ ಮಾಡ್ತಾ ಇದಾರಲ್ಲ, ಬನ್ನಿ ಇವಾಗ ಹೋಗಿ ನಾವು ಟ್ರೈ ಮಾಡೋಣ ಕುಟ್ಟುಣಸೆ ಹಣ್ಣ. ಅದು ನಾವು ಹುಡುಗರಲ್ಲೆಲ್ಲ ಸಾಕಷ್ಟು ಮಾಡಿ ತಿಂದಿದ್ದೀವಿ, ಇವಾಗೆಲ್ಲ ಮರ್ತೋಗಿದೆ. ನೆನಪು ಮಾಡ್ಕೊಂಡು ಕುಟ್ಟುಣಸೆ ಹಣ್ಣು ಮಾಡಿ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರೆಲ್ಲ ಕುಟ್ಟುಣಸೆ ಹಣ್ಣು ತಿಂದಿದ್ದೀರಾ ನೀವು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ, ಬೇಗ ಬೇಗ ಹೋಗಿ ಕುಟ್ಟುಣಸೆ ಹಣ್ಣು ಕುಟ್ಟೋಣ. ನೋಡಿ ಫ್ರೆಂಡ್ಸ್, ನಾವೀಗ ಕುಟುಂಬ ಶೇರ್ ಮಾಡ್ತಾ ಇದೀವಿ. ನಾವು ಮಾಡೋ ಕುಟುಂಬ ಶೇರ್ ನಿಮ್ಗೆ ಇಷ್ಟ ಆದ್ರೆ ನಮ್ಮ ದೊಡ್ಡಮ್ಮನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಿಡಿಸ ಸಿಪ್ಪೆ ತೆಗಿಬೇಕಾ? ಈಗ ಇನ್ನೇನ್ ಹಾಕ್ಬೇಕು? ಬೆಲ್ಲ ಹಸಿರು ಮೆಣಸಿನ್ಕಾಯ ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನಕಾಯಿ ಇನ್ನೇನ್ ಬೇಕು? ಬೇಗ ಬೇಗ ಹೇಳು. ಜೀರಿಗೆ ಈಗ ಇದೆಲ್ಲ ರೆಡಿ ಮಾಡ್ಕೊಂಡು ಸ್ವಲ್ಪ ಲೇಟ್ ಆಗುತ್ತೆ ಬಿಡಿ, ಆಫ್ ಮಾಡೋಣ. ನೀನೇನು ಮಾತಾಡಲ್ಲ, ಏನಿಲ್ಲ, ನನಗೆ ಕೇಳಿಸ್ತಾ ಇಲ್ಲ, ಬಿಡಿ ಕೇಳಿಸುತ್ತೆ ನೋಡಿ. ಕಟ್ 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 ಕಟ್. ನಿಮ್ಗೆ ಕೇಳಿಸ್ತಾ ಇದೆ ಅಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳಕೋಣ ಅಂತಿದೆ. ರೆಕಾರ್ಡ್ ಆಗ್ತಾ ಐತೆ ಹೇಳು, ಅದೇನೇ ಕುಟ್ಟುಣಸೆ ಹಣ್ಣು ಅದೇನೇನ್ ಬೇಕು ಹೇಳು. ನೋಡಿ ಫ್ರೆಂಡ್ಸ್, ನಿಮ್ಗೆ ಇದು ಗೊತ್ತಿರೋ ಹಾಗೆ ಹುಣಸೆ ಹಣ್ಣು, ಅದೇನಂತಾರೆ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಉಪ್ಪು, ಬೆಲ್ಲ, ಜೀರಿಗೆ, ಇದೆ ಫ್ರೆಂಡ್ಸ್ ನಮಗೆ ಇಂಗ್ರೀಡಿಯಂಟ್ಸ್. ಇಷ್ಟು ಕುಟ್ಟುಣಸೆ ಹಣ್ಣು ಮಾಡಕ್ ಬೇಕಾಗಿರ್ತಕ್ಕಂತ ಇಂಗ್ರೀಡಿಯಂಟ್ಸ್ ಇಷ್ಟೇ. ಯಾರ ಗುರು ಅಂಗಡಿ ತಕ್ಕ ಹೋಗ್ಬತ್ತೀಯಾ? ಹೋಗು ಹೋಯ್ಬ ಹೋಗು, ಬೇಗ ಬಾ ರಿಷು, ಬಾ. ಎಲ್ಲಿ ಎಲ್ಲಿ ಚಚ್ಚದು ಗೊಡ್ಡುಣಸೆ ಹಣ್ಣು? ಎಲ್ಲಿ ಚಚ್ಚಲ್ಲ ಗೊಡ್ಡು ಅಂತ ಕುಟ್ಟುಣಸೆ ಹಣ್ಣು ಎಲ್ಲಪ್ಪ ಚಚ್ಚದು? ಓ ಅದ್ರಲ್ಲಿ ಚಚ್ಚನ? ಏ ಹುಷಾರು ಹುಷಾರು, ಅದನ್ನ ಈ ಕಡೆ ಇಡ್ಕೊಬೇಕು, ತೊಳೆದೈತೆ, ಉಳಿಸ್ತಾ ಇದೆಯಾ? ನಿಧಾನಗಳು ದೊಡಪ್ ನೋಡಿ, ಕಲ್ಲು ಹೋಗುತ್ತೆ ಅನ್ನತ್ತೆ, ಈಗ ಬರುತ್ತೆ, ನಿಧಾನ ಕುಳ್ಸು. ಅಲ್ಲಿಗೆಲ್ಲಾರ ಇಕ್ಕೋಣ, ಏಟ್ ಬೀಳುತ್ತೆ. ಹ್ಞೂ ಹ್ಞೂ, ಇಟ್ಕೊಬೇಕು. ಈಗ ಅದರಲ್ಲಿ ಏನ್ರಲ್ಲಿ ಚಚ್ಚೋದು? ಕುಟ್ಟಕ್ಕೇನು ಬೇಕಳು? ಅದೇ ಹಿಂಗೆ ಕುಟ್ಟಕ್ಕೇನು ಏನು ತಾಣಣ? ಅಲ್ಲ ಅದಾಗಲ್ಲ ಅದಾಗಲ್ಲ, ಎತ್ತು ಬಿಡ ರಿಷು, ಅದಾಗ ಏಯ್ ರಿಷು, ಅಲ್ಲಿ ಇಕ್ಕು, ಅದಾಗಲ್ಲ. ಹ್ಞೂ ಹೇಳು, ಅದೇನದು? ಹ್ಞೂ ತಡಿ, ಕುಟ್ಟ ಕುಡ್ಕೊಂಬತ್ತೀನಿ ಅಷ್ಟೊತ್ತಿಗೆ, ಅದನ್ನ ಈ ಕಡೆ ತಕೊಂಬಿಡು ಸರಿನಾ? ಅವ್ನು ಮಾಡ್ಲೇ.
ಗುಜ್ಜು. ಈಗ ಕುಟ್ಟು, ಈಗ ನೀನು ಸ್ಟಾರ್ಟ್ ಮಾಡು. ನಾನು ಸ್ವಲ್ಪ ಒಬ್ಬೊಬ್ರು ಏನು ಇದೆ ಮುಗೀತ. ಈಗ ಹುಣಸೆ ಹಣ್ಣು ಹಾಕು ಫಸ್ಟು. ಈಗ ಬಿಡಿಸ್ತಾ ನಮ್ಮ ದೊಡಮ್ಮ, ನಾವು ಏನೇನೋ ಯೋಚನೆ ಮಾಡಿ ಕುಟ್ಟಕ್ಕೆ ಬಂದ್ವಿ. ನಮ್ಮ ದೊಡಮ್ಮ ಈಗ ಈ ಬಿಡಿಸಾಕ ಬರು. ಏನು ಕುಟ್ಟದ್ದು ಬೇಗ ಬೇಗ ಬಿಡಿಸಾಕ್ರಿ. ಕಡ್ಡಿ ಏನಾರ ಐತೆ ನೋಡಿ. ಏನೇನೆಲ್ಲ ಅಂತ ಕೊಟ್ಟಿದ್ವಿ. ಅಯ್ಯೋ, ಮತ್ತೆ ನನಗೀಗ ಸಾಕಾಗಿರೋ ಟೈಮಲ್ಲಿ ಬಂದು ನೀನು ಈಗ ಹುಣಸೆ ಹಣ್ಣು ಕುಟ್ಟು ಹುಣಸೆ ಹಣ್ಣು ಮಾಡು ಅಂದ್ರೆ ಬೇಗ ಬೇಗ ಹೇಳಿ ಬಿಡಿಸು. ನಾವೇನೋ ಅಂದ್ಕೊಂಡ್ವಿ. ನಮ್ ದೊಡಮ್ಮ ಎಲ್ಲ ಗೋ ಫಾಸ್ಟ್ ಸ್ಟಾರ್ಟ್ ಮಾಡಿ. ನೀನು ಕೊಡ್ರಿ ಬಾರ್ ಗುರು. ಈಗ ಎಲ್ಲಾರು ಸ್ವಲ್ಪ ಸ್ವಲ್ಪ ಹೊತ್ತು ಜೋರಾಗಿ ಹಾಕು ಏಟ. ನಿಧಾನಕ್ಕೆ ಹಂಗತ್ತ ಜೋರಾಗಿ ಶೋ. ಎಷ್ಟೊತ್ತಿಗೆ ಕುಟ್ಕೊಂಡು ತಿಂಗ್ ಕುಟ್ಟಿರಿ? 24x7 24x7 ಕುಟ್ತಾನೆ ಇರ್ಬೇಕು. ಹಾ, ಬೇಗ 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 ಕುಟ್ಬೇಕು. ಮಾರ ಕುಟ್ಟು ಎಲ್ಲ ನೀನು. ಓಹೋ, ಇವಂದೆ ಏನೋ ನಂಗೆ ಕೇಳಿಬಿಡ್ತು. ಮಕ್ಕಳ ಜೊತೆ ಕುಟ್ಟು ಹುಣಸೆ ಹಣ್ಣು ಕುಟ್ಟೋದಕ್ಕೆ ಶುರು ಮಾಡಿದಾಗ್ಲಿಂದ ನಾನು ಪಟ್ಟಿದ್ದ ಖುಷಿ ಅಂತೂ ಹೇಳೋಕ್ಕಾಗಲ್ಲ. ಅಷ್ಟು ಅವತ್ತು ನಾನು ಕುಟ್ಟು ಹುಣಸೆ ಹಣ್ಣು ಕೊಡ್ತಾ ಎಂಜಾಯ್ ಮಾಡಿದೆ. ಮತ್ತು ನಾವು ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ದಂಥ ಈ ಕುಟ್ಟು ಹುಣಸೆ ಹಣ್ಣು ನೆನಪು ಕೂಡ ಆಯಿತು. ಇವಾಗ ಇದನ್ನು ಮಾಡೋಕ್ಕೆ ತುಂಬ ಕಷ್ಟ. ಇಷ್ಟು ಅದನ್ನು ಕುಟ್ಟಿದ್ರು ಕೂಡ ಹುಣಸೆ ಹಣ್ಣು ನಮಗೆ ನುಣ್ಣಗಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೆ ನಾವು ಚಿಕ್ಕ ಮಕ್ಕಳಲ್ಲಿ ಅದು ಯಾವ ರೀತಿ ಹುಣಸೆ ಹಣ್ಣು ಕುಟ್ಟುತ್ತಾ ಇದ್ದು ಅದು ನುಣ್ಣಗಾಗ್ತಾ ಇತ್ತು, ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಹೊಂಚುತ್ತಿದ್ದೇ ಒಂದು ಕತೆ ಆಗ್ತಾ ಇತ್ತು. ಯಾಕೆಂದರೆ ಮನೆಗಳಲ್ಲಿ ಅಷ್ಟು ಸುಲಭವಾಗಿ ನಮಗೆ ಹುಣಸೆ ಹಣ್ಣಾಗಲಿ ಬೆಲ್ಲನಾಗಲಿ ಕೊಡೋದಕ್ಕೆ ಹೋಗ್ತಾ ಇರಲಿಲ್ಲ. ನಾವು ಅವ್ರಿಗೆಲ್ಲ ಕದ್ದು ನಾವು ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ತೊಗೊಂಡೋಗಿ ಒಂದು ಕಡೆ ಕೂತು ನೆಲನ ಕ್ಲೀನ್ ಮಾಡ್ತಿದ್ವಾ, ಕಲ್ಲು ಎಲ್ಲಿಂದ ತರ್ತಾ ಇದ್ವು ಅದೆಲ್ಲ ನೆನಪೇ ಇಲ್ಲ. 5 ನಿಮಿಷಕ್ಕೆ ನಾವು ಕುಟ್ಟು ಹುಣಸೆ ಹಣ್ಣು ರೆಡಿ ಮಾಡ್ತಿದ್ವು ಅಂತ ಅನ್ನಿಸ್ತಾ ಇತ್ತು. ಆದರೆ ನೋಡಿ, ಅದೆಲ್ಲ ಮರೆತೋಗಿ ಅಯ್ಯೋ ಇಷ್ಟು ಕಷ್ಟಪಟ್ಟು ನಾವು ಅದನ್ನೆಲ್ಲ ಮಾಡ್ಕೊಂಡು ತಿಂತಿದ್ವಾ ಅಂತ ಅನ್ನಿಸ್ತು ನಮಗೆ. ಅದನ್ನೇ ಮಾತಾಡ್ತಾ ನಾವು ಇಲ್ಲಿ ಕುಟ್ಟು ಹುಣಸೆ ಹಣ್ಣು ರೆಡಿ ಮಾಡ್ತಿದ್ವಿ. ಮಕ್ಕಳ ಜೊತೆ ಸೇರಿ ಇದನ್ನು ಮಾಡ್ತಾ ಮಾಡ್ತಾ ನನಗೆ ಬೆಳಗ್ಗೆಯಿಂದ ನಾನು ಮಾಡಿದ ಕೆಲಸಗಳೆಲ್ಲ ಮರ್ತೇ ಹೋಯಿತು. ಅಂದರೆ ನನಗೆ ಎಷ್ಟು ಸಾಕಾಯಿತು ಅಂತ ಅನ್ನಿಸ್ತಾ ಇತ್ತೋ ಅದೆಲ್ಲ ರಿಲೀಫ್ ಆದಂಗಾಯಿತು. ನಂದು ಅವತ್ತಿನ ದಿನ ಯಾವ ರೀತಿ ಕಳೆಯಿತು ಅಂತಲೇ ನನಗೆ ಹೇಳೋಕ್ಕೆ ಸಾಧ್ಯವೇ ಆಗಲಿಲ್ಲ. ನಾನು ಇದೊಂದೇ ಕೆಲಸ ಮಕ್ಕಳ ಜೊತೆ ಮಕ್ಕಳಿಗಾಗಿ ಮಾಡ್ತಾ ಇರೋದು ಅಂತ ಅಂದ್ಕೊಬೇಡಿ. ನನ್ನ ವಿಡಿಯೋಗಳನ್ನ ನೀವು ಯಾರಾದರೂ ಕಂಟಿನ್ಯೂಯಸ್ ಆಗಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಮಕ್ಕಳ ಜೊತೆಯಲ್ಲಿ ಎಂಜಾಯ್ ಮಾಡ್ತೇನೆ ಅನ್ನೋದನ್ನು. ಇದೇನು ಅಸ್ತಲ್ಲ ನನಗೆ. ಈಗ ಆಲ್ಮೋಸ್ಟ್ ನಾವು ಕುಟ್ಟು ಹುಣಸೆ ಹಣ್ಣು ಕುಟ್ಟಿ ಪೂರ್ತಿ ನುಣ್ಣಗಾಯಿತು. ಅಂದರೆ ಹುಣಸೆ ಹಣ್ಣು ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಇವಾಗ ನುಣ್ಣಗಾಯಿತು. ಈಗ ನಾವು ಅದನ್ನು ನಾವು ಮೊದಲೆಲ್ಲ ಕಡ್ಡಿಗೆ ಚುಚ್ಚಿ ತಿಂತಾ ಇದ್ದು, ಅದೇ ರೀತಿ ನನ್ನ ಹತ್ರ 4 ಸ್ಪೂನ್ಗಳಿದ್ದರೂ ಕೂಡ 4 ಸ್ಪೂನ್ಗೆ ಚುಚ್ಚೋಣ ಅಂತ ಅಂದ್ಕೊಂಡ್ವಿ. ಬೇಡ, ಇದು ಮೊದಲೆಲ್ಲ ನಾವು ಯಾವ ರೀತಿ ಕಡ್ಡಿಗೆ ಚುಚ್ಕೊಂಡು ತಿಂತಾಯಿದ್ವೋ ಆ ರೀತಿ ಹೊಸ ಹಂಚಿಗಡ್ಡಿನ ಹುಡುಕಿ ತಂದು ನಾವು ಈ ಹುಣಸೆ ಹಣ್ಣನ್ನು ಮಾಡಿದ್ದನ್ನು ನಾವು ಕುಟ್ಟು ಹುಣಸೆ ಹಣ್ಣು ಕುಟ್ಟುಂಡಿ ಕೆಲವು ಕಡೆ ಕೆಲವು ಹೆಸರುಗಳಿಂದ ಕರೀತಾರೆ. ಕುಟ್ಟು ಹುಣಸೆ ಹಣ್ಣು ಉಪ್ಪಿಟ್ಟು ಈ ರೀತಿಯೆಲ್ಲ ಕರೀತಾರೆ ಅಂತ ನಾನು ಕೇಳ್ಪಟ್ಟೆ. ನಮ್ಮ ಕಡೆಗೆ ನಾವು ಅನ್ನೋದು ಇದನ್ನ ಕುಟ್ಟು ಹುಣಸೆ ಹಣ್ಣು ಅಂತಲೇ ಅಂತೀವಿ. ನೋಡಿ, ಇವಾಗೆಲ್ಲ ರೆಡಿ ಆಯಿತು. ನಾನು ಇದನ್ನು ನಾವು ಮೊದಲು ಹುಡುಗರಲ್ಲಿ ಯಾವ ರೀತಿ ಹಂಚಿಗಡ್ಡಿಗೆ ಚುಚ್ಚಿ ತಿಂತಾ ಇದ್ವೋ ಅದೇ ರೀತಿ ಮಾಡೋಣ ಅಂತೇಳಿ ನಾನಿಲ್ಲಿ ಹಂಚಿಗಡ್ಡಿನ ತಂದು ಎಲ್ಲ ರೌಂಡ್ ಮಾಡಿ ಹಂಚಿಗಡ್ಡಿಗೆ ಚುಚ್ಚಿ ಇಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ತುಂಬ ಎಂಜಾಯ್ ಮಾಡಿದು. ಸ್ಪೈಸಿ ಸ್ಪೈಸಿ ತಿನ್ನೋರಿಗಂತೂ ಸಖತ್ ಇಷ್ಟ ಆಗುತ್ತೆ. ನಾನು ಈಗಲೂ ಕೂಡ ಅಂಗಡಿಗಳಲ್ಲೂ ಕೂಡ ಹುಣಸೆ ಹಣ್ಣು ಅಂತ ಬರುತ್ತೆ, ಅದನ್ನು ಕೂಡ ಯಾವಾಗಲಾದರೂ ಒಂದ್ಸರಿ ತಿನ್ನಬೇಕು ಅನ್ನಿಸ್ದಾಗ ತರಿಸಿ ತಿಂತಾ ಇದ್ದೆ. ಈಗ ವರ್ಷಕ್ಕೊಂದ್ಸಲಿ ಅಂತೂ ಈ ಬೇಸಿಗೆ ರಜೆ ಬಂದರೆ ಕಂಪಲ್ಸರಿ ನಾವು ಕುಟ್ಟು ಹುಣಸೆ ಹಣ್ಣು ಮಾಡೇ ಮಾಡ್ತೀವಿ. ನೀವೆಲ್ಲ ಯಾರಾದರೂ ಈಗಲೂ ಕೂಡ ಈ ಕುಟ್ಟು ಹುಣಸೆ ಹಣ್ಣು ರೆಡಿ ಮಾಡಿ ತಿಂತೀರಾ? ತಿಂದಿದ್ರಾ? ನೀವು ಬಾಲ್ಯದಲ್ಲಿ ಹೇಗೆಲ್ಲ ಈ ಕುಟ್ಟು ಹುಣಸೆ ಹಣ್ಣು ಮಾಡಿ ತಿಂದಿದ್ರಿ ಅನ್ನೋದನ್ನು ನನ್ನ ವಿಡಿಯೋ ನೋಡಿದ ಮೇಲೆ, ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟವಾದರೆ ಅದನ್ನೆಲ್ಲ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ, ಈಗ ಕುಟ್ಟು ಹುಣಸೆ ಹಣ್ಣು ರೆಡಿ ಎಷ್ಟು ಹೇಗಿದೆ ಅನ್ನೋದನ್ನು ಕೇಳೋಣ ಬನ್ನಿ. ರಿಷು ಹೆಂಗೈತೆ ಹೇಳ್ಬೇಕು, ಬೇಗ ನಡ್ಕೊಂಬ ಬೇಗ ರಿಷು ತಿನ್ನು.
ಹೆಂಗೈತೆ ಹೇಳು, ಒಂದೇ ಮಾತಲ್ಲಿ ಹೇಳ್ಬೇಕು. ಹೆಂಗೈತ್ರಪ್ಪ ಜಜ್ಜುನ್ ಜಜ್ಜುನ್ ಶೆಣ್ ಹೆಂಗೈತ್ರಪ್ಪ? ಡೈಲಾಗ್ ಹೇಳು ಡೈಲಾಗ. ಈ ಗೊಜ್ಜುನ್ ಶೆಣ್ ಎಲ್ಲ ಯಾಕೆ? ಒನ್ಸ್ ಮೋರ್ ಸೂಪರ್ ಆಯ್ತು. ಕುಟ್ಟುಣ ಶೆಣ್ಣ ಕುಟ್ಟಿ ನಾನು ತಿಂದು ಎಲ್ಲ ಮಾಡೋ ಹೊತ್ತಿಗೆ ಸಂಜೆ 6:30 ಆಯಿತು. ಟೈಮ್ ಅಂತೂ ಕಳೆದೋಗಿದ್ದೇ ಗೊತ್ತಾಗಿಲ್ಲ. ಆಗ ನಾನು ಮನೆ ಒಳಗಡೆ ಬಂದು ಅವ್ರಿಗೆ ಮತ್ತು ನನ್ನ ತಂಗಿ ಮಗ ಎಲ್ಲ ಇದ್ರಲ್ಲ ನಮ್ಮನೆಯವ್ರಿಗೆ ಎಲ್ಲ ಕಾಫಿ ಇಟ್ಟು ಕಾಫಿ ಕೊಟ್ಟು ನಾನು ಮತ್ತೆ ಬೇರೆಗೆ ದೇವರು ಹೋದ್ಮೇಲೆ ನಾನು ಯಾವುದೇ ಕೆಲಸ ಮಾಡಿರಲಿಲ್ಲ. ಅಂದರೆ ಹೂವು ಎತ್ತಿದ್ದಲ್ಲಿ ದೀಪದ ಕಂಬಗಳನ್ನೆಲ್ಲ ಎತ್ತಿಟ್ಟಿರಲಿಲ್ಲ. ಅದಕ್ಕೆ ಕಾಫಿ ಕೊಡೋಣ ಅಂತೇಳಿ ನಾನಿಲ್ಲಿ ಕಾಫಿ ಕೊಡ್ತಾ ಇದ್ದೀನಿ. ಮತ್ತು ಸಂಜೆ ಊಟಕ್ಕೆ ಬೇರೆ ಅಲ್ಲಿ ರೆಡಿ ಮಾಡಬೇಕು. ಹೆಣ್ಮಕ್ಳು ಕೆಲಸ ಎಷ್ಟೇ ಕೆಲಸ ಮಾಡಿದ್ರು ಕೆಲಸಗಳೇ ಮುಗಿಯೋದಿಲ್ಲ. ನಾನು ಅಂತಲೇ ಅಲ್ಲ, ಎಲ್ಲ ಹೆಣ್ಮಕ್ಳುಗಳು ಕೂಡ ಪ್ರತಿನಿತ್ಯನೂ ಕೂಡ ಒಂದಾದ್ಮೇಲೆ ಒಂದು ಟೈಮ್ ಟೇಬಲ್ ರೀತಿ ಕೆಲಸಗಳನ್ನ ಹಾಕ್ಕೊಂಡು ಕೆಲಸಗಳು ಮಾಡಿದ್ರೂ ಕೂಡ ಮುಗಿಯೋದೇ ಇಲ್ಲ ಅಂತಲೇ ಹೇಳ್ಬೋದು. ಟೌನ್ಗಳಲ್ಲಿದ್ದರೆ ಅಂದರೆ ಸಿಟಿಗಳಲ್ಲಿದ್ದರೆ ಕೆಲಸ ಕಡಿಮೆ ಇರುತ್ತೆ ಅಂತ ಅಂದ್ಕೊತೀವಿ, ಟೌನಲ್ಲಿದ್ದರೆ ಚೆಂದ ಅಂತ. ಎಲ್ಲಿದ್ದರೂ ಕೆಲಸಗಳು ಮಾತ್ರ ಇದ್ದೇ ಇರುತ್ತೆ. ಆದರೆ ಹಳ್ಳಿ ಕೆಲಸಕ್ಕೂ ಟೌನ್ ಕೆಲಸಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ. ಯಾವುದರಲ್ಲೂ ಹೆಣ್ಮಕ್ಳಿಗೇನು ಕೆಲಸ ಕಡಿಮೆ ಇರಲ್ಲ ಅಂತಲೇ ಹೇಳ್ಬೋದು. ಆಚೆ ಹೋಗಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳಿಗೆ ಇನ್ನೂ ಒಂದು ಕೈ ಕೆಲಸಗಳು ಜಾಸ್ತಿ ಅಂತಲೇ ಹೇಳ್ಬೋದು. ಅವ್ರ ಆಚೆನೂ ಕೂಡ ಕೆಲಸ ಮಾಡಬೇಕು, ಮನೆ ಒಳಗಡೆ ಕೂಡ ಕೆಲಸ ಮಾಡಬೇಕು. ಅದರಿಂದ ಹಳ್ಳಿಗಳ ಕೆಲಸನೇ ನನಗಿಷ್ಟ. ದೇವರು ಹೋದ ತಕ್ಷಣವೇ ನಾನು ಎಲ್ಲ ಕ್ಲೀನ್ ಮಾಡಬಾರ್ದು ಅಂತೇಳಿ ಸಂಜೆವರೆಗೂ ಕೂಡ ನಾನು ಏನು ಯಾವುದನ್ನು ಹೂವನ್ನಾಗಲಿ ಕಸ ಹೊಡಿಬಾರ್ದು ಅಂತೇಳಿ ಹೊಡೆದಿರಲಿಲ್ಲ. ಅದಕ್ಕೋಸ್ಕರ ಅದು 6:30 ಆದರೂ ಇನ್ನೂ ದೀಪ ಉರಿತಲೇ ಇದ್ದಿದ್ದರಿಂದ ಆ ದೀಪನ ಎತ್ತಿ ದೇವ್ರ ಮನೆಗಿಟ್ಟು ನಂತರ ಹೂವನ್ನೆಲ್ಲ ನಾನು ಕೈಯಲ್ಲೇ ಎತ್ಕೊಂಡೋಗಿ ಆಚೆ ಹೂವಿನ ಗಿಡಗಳ ಬುಡಕ್ಕೆ ಹಾಕಿ ಬಂದೆ. ದೇವರಷ್ಟೇ ಅಲ್ಲ, ಮನೆಯಿಂದ ಆಚೆ ಯಾರಾದರೂ ಆಚೆ ಹೋದರೆ ಅಂದರೆ ನೆಂಟರು ಬಂದಿದ್ದವರಾಗಲಿ, ಇಲ್ಲ ಮನೆಯಿಂದ ಆಚೆ ಯಾರಾದರೂ ಯಾವುದೇ ಕೆಲಸಕ್ಕೆ ಅಂತ ಹೋದಾಗಲಿ, ತಕ್ಷಣ ನಾವು ಅವ್ರು ಹೋದ ತಕ್ಷಣವೇ ನಾವು ಕಸನ ಹೊಡಿಬಾರ್ದು ಅಂತ ವಾಡಿಕೆನೇ ಇದೆ. ನಂದು ಇವತ್ತು ಕೆಲಸ ಎಲ್ಲ ಆಯಿತು, ನಾನಿವಾಗ ಮುಖ ತೊಳೆದು ಸಂಜೆ ಪೂಜೆನ ಮಾಡೋಣ ಅಂತ ಹೇಳಿ ಬಾಗಿಲು ಪೂಜೆನ, ಅದು ಕಂಪಲ್ಸರಿ ಸಂಜೆ ಪೂಜೆ ಮಾಡದಲೇ ಇದ್ರಂತೂ ಮನಸ್ಸಿಗೆ ಎಷ್ಟೇ ಸಾಕಾಗಿದ್ದರೂ ಕೂಡ ನಾವು ದೇವ್ರ ಪೂಜೆ ಮಾಡಿದ್ರೆ ಅಷ್ಟು ಸಮಾಧಾನ ಸಿಗುತ್ತೆ. ಸಂಜೆ ಹೊತ್ತು ಬಾಗಿಲಿಗೆ ಪೂಜೆ ಮಾಡದಲೇ ಇದ್ರಂತೂ ನನಗೆ ಸಮಾಧಾನವೇ ಆಗಲ್ಲ. ಅದರಿಂದ ಬೇಗ ಬೇಗ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಂಜೆ ಪೂಜೆನೂ ಮಾಡಿದೆ. ಅಷ್ಟೊತ್ತಿಗೆ ಟೈಮ್ ಬಂದು 7 ಗಂಟೆ ಆಯಿತು. 7 ಗಂಟೆ ಆಯಿತು ಅಂತ ಅಂದರೆ ಸೀರಿಯಲ್ ಟೈಮು ಅಂತಲೇ ಅಂದ್ಕೊಬೋದು. ನಾನು ಬೆಳಗ್ಗಿಂದ ಎಲ್ಲ ಕೆಲಸನೂ ಮಾಡಿ ಮತ್ತು ಮಕ್ಕಳ ಜೊತೆ ಎಲ್ಲ ಆಟ ಕೂಡ ಆಡಿದ್ನಲ್ಲ, ಅದರಿಂದ ಸ್ವಲ್ಪ ಒಂದು 1/2 ಗಂಟೆ ಕೂತು ಆಮೇಲೆ ಅಡುಗೆ ಮಾಡೋದಕ್ಕೆ ಹೋಗೋಣ ಅಂತ ಹೇಳಿ ನಾನು ದೇವ್ರು ಬಂದಾಗ ದಿವಾನ್ ಕಾಟ್ ಮೇಲೆ ಇಟ್ಟಿದ್ದಂಥ ಮನೆಯೊಳಗೆ ಇರ್ತಕ್ಕಂಥ ಒಂದೆರಡು ಪ್ಲಾಂಟ್ಗಳನ್ನು ಅಂದರೆ ಪಾಟ್ಗಳನ್ನು ಕೂಡ ಎತ್ತಿಟ್ಟು ನಾನು ಆ ದಿವಾನ್ ಕಾಟ್ನೂ ಕೂಡ ಅದರ ಜಾಗಕ್ಕೆ ಅಂದರೆ ಸೈಡ್ಗೆ ಎತ್ತಿಟ್ಕೊಂಡು ನಾನು ಸೀರಿಯಲ್ ನೋಡೋಣ, ಒಂದು 1/2 ಗಂಟೆ ಟೈಮ್ ಇದೆ. ಅಡುಗೆ ಊಟ ಮಾಡೋದು 8:00 ಊಟಕ್ಕೆ ಬರೋದು. ಸಾಂಬಾರು ಮಧ್ಯಾಹ್ನನೇ ಮಾಡಿದ್ರಿಂದ ನಾನು ಆ ಅನ್ನನೂ ಕೂಡ ಸ್ವಲ್ಪ ಇತ್ತು, ಇನ್ನು ಮುದ್ದೆ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಕ್ಲೀನ್ ಮಾಡಿ ಅಂದರೆ ಬೆಡ್ಶೀಟ್ಗಳನ್ನೆಲ್ಲ ಮಡಚಿಟ್ಟು ದಿವಾನ್ ಕಾಟ್ನೂ ಕೂಡ ಸೈಡ್ಗಿಟ್ಟು ನಾನು 7 ಗಂಟೆಗೆ ನಾನು
ನೋಡ್ತಕ್ಕಂಥ ಸೀರಿಯಲ್ಲು ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡೋಣ ಅಂತೇಳಿ ಇಲ್ಲಿಗೆ ನನ್ನ ವ್ಲಾಗ್ ಮುಗಿತಾ ಬಂದಿದೆ. ನಾನು ಮಾಡಿರ್ತಕ್ಕಂಥ ಕುಟ್ಟುಂಚೆ ಹಣ್ಣಿನ ಈ ವ್ಲಾಗ್ ನಿಮಗೆಲ್ಲ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ಇಷ್ಟವಾಗಿದ್ದರೆ ಹಾಗೆ ನಿಮ್ಮ ಬಾಲ್ಯನೂ ಕೂಡ ನಿಮಗೆ ನೆನಪಾಗಿದ್ದರೆ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಟೇಕ್ ಕೇರ್.